ದರ್ಶನ್ ಮೇಲಿನ ಅಭಿಮಾನ ಏನೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮನೆಗೆ ಆಧಾರವಾಗಿದ್ದವನು ಈಗ ಜೈಲು ಪಾಲಾಗಿದ್ದಾನೆ, ದಿಕ್ಕು ತೋಚ್ತಾ ಇಲ್ಲ, ಕುಟುಂಬಗಳಿಗೆ ಕಂಗಾಲಾಗಿ ಹೋಗಿದೆ. ಮನೆಗೆ ಆಧಾರ ಸ್ತಂಭ ಆಗಿದ್ರು ಅನೇಕರು, ಡಿ ಗ್ಯಾಂಗ್ ಅಲ್ಲಿ ಇದ್ದಂಥವ್ರು, ಆದ್ರೆ ಇದೀಗ ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾದವರ ಪರಿಸ್ಥಿತಿ, ಅವರ ಕುಟುಂಬಗಳ ಪರಿಸ್ಥಿತಿ ಗಮನಿಸಿದ್ರೆ ಅಯ್ಯೋ ಅನ್ನುವಂತ ರೀತಿಯಾಗಿದೆ. ದಿಕ್ಕು ತೋಚದೆ ಕಂಗಾಲಾಗಿದೆ ಕುಟುಂಬಗಳು. ಕೊಲೆ ಕೇಸ್ನಲ್ಲಿ ಅನುಕುಮಾರ್ ಜೈಲು ಪಾಲಾಗಿದ್ದಾನೆ. A7 ಆಗಿರುವಂತಹ ಚಿತ್ರದುರ್ಗದ ಅನುಕುಮಾರ್ ಬಂಧನ ಆಗ್ತಾ ಇದ್ದಂತೆ ತಂದೆ ಸಾವನ್ನಪ್ಪುತ್ತಾರೆ. ಯಾಕಂದ್ರೆ ಈ ಒಂದು ವಿಷಯವೇ ಅವರ ಮನೆಯಲ್ಲಿ ದೊಡ್ಡ ಶಾಕ್ಗೆ ಕಾರಣ ಆಗಿತ್ತು. ವಿಚಾರ ತಿಳಿತಾ ಇದ್ದ ಹಾಗೇನೆ ತಂದೆ ಹೃದಯಾಘಾತವಾಗಿ ಸಾವನ್ನಪ್ಪುತ್ತಾರೆ. ಒಂದು ಕಡೆ ತನ್ನ ಪತಿಯನ್ನ ಕಳ್ಕೊಂಡಿದ, ಇನ್ನೊಂದು ಕಡೆ ಜೈಲು ಸೇರಿದ್ದಾನೆ ಮಗ. ತಾಯಿ ಕಂಗಾಲಾಗಿ ಹೋಗಿದ್ದಾರೆ, ದುಡಿಯುವ ಮಗ ಜೈಲಲ್ಲಿದ್ದಾನೆ, ತಾಯಿ ಉಪವಾಸದಲ್ಲಿದ್ದಾರೆ. ನೆರೆಹೊರೆಯವರ ನೆರವೇ ಈ ತಾಯಿಗೆ ಈಗ ಆಧಾರವಾಗಿದೆ, ಆಸರೆಯಾಗಿದೆ. ವಿವಿಧ ಸಂಘಗಳಲ್ಲಿ ಅನು ಸಾಲವನ್ನ ಪಡೆದಿದ್ದ, ಈ ಸಾಲ ಕಟ್ಟಲಾಗದೆ ಅಸಹಾಯಕ ತಾಯಿ ಈಗ ಸಂಕಷ್ಟದಲ್ಲಿದ್ದಾರೆ. ತಾನಂತೂ ದುಡಿಯುವ ಪರಿಸ್ಥಿತಿಯಲ್ಲಿ ಇಲ್ಲ, ಆದ್ರೆ ಮಗ ಆದ್ರೂ ಆಧಾರವಾಗಿರ್ತಾನೆ ಅಂತ ಅಂದುಕೊಂಡ್ರೆ ಈಗ ಮಗನು ಜೈಲು ಪಾಲಾಗಿದ್ದಾನೆ, ತನ್ನ ಪತಿಯೂ ಇಲ್ಲ. ಮಗನ ಪರಿಸ್ಥಿತಿ ನೋಡಿ, ತನ್ನ ಪತಿಯನ್ನು ಕೂಡ ಕಳ್ಕೊಂಡಿದ್ದಾರೆ ತಾಯಿ. ಮಗನ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರಿಡ್ತಾ ಇದ್ದಾರೆ ಅನುಕುಮಾರ್ ತಾಯಿ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಜೊತೆ ಬಂದು ಕೊಲೆಯಲ್ಲಿ ಭಾಗಿಯಾಗಿದ್ದ ಅನುಕುಮಾರ್, ಈಗ ಕುಟುಂಬ ಕಣ್ಣೀರಿಡ್ತಾ ಇದೆ. ಕುಟುಂಬಸ್ಥರ ಬದುಕೆ ಈಗ ಬರ್ಬಾದಾಗಿ ಹೋಗಿದೆ. ಸಂಕಷ್ಟದಲ್ಲಿ ಅನುಕುಮಾರ್ ಫ್ಯಾಮಿಲಿ ಇದೆ. ಒಂದು ಕಡೆ ತನ್ನ ಪತಿಯನ್ನು ಕಳ್ಕೊಂಡು, ಇನ್ನೊಂದು ಕಡೆ ತನ್ನ ಮಗನು ಜೈಲು ಪಾಲಾಗಿ ಹೇಗೆ ಬದುಕಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ದಿನ ದೂಡ್ತಾ ಇದೆ. ಅಕ್ಕಪಕ್ಕದವರು ನೆರೆಯವರು ಸಹಾಯ ಮಾಡಿದ್ರೆ ಅದುವೇ ಆಧಾರ ಆಗ್ತಾ ಇದೆ ಈ ಕುಟುಂಬಕ್ಕೆ. ಸಂಕಷ್ಟದಲ್ಲಿದೆ ಅನುಕುಮಾರ್ ಫ್ಯಾಮಿಲಿ. ಈಗಾಗಲೇ ದರ್ಶನ್ ಅಭಿಮಾನಿಯಾಗಿ ದರ್ಶನ್ಗೆ ಸಹಾಯ ಮಾಡಬೇಕು, ದರ್ಶನ್ ಅನ್ನ ನೋಡಬೇಕು ಅಂತ ಹೇಳಿ ಹೋದಂತಹ ಅನು ಈಗ ಜೈಲು ಪಾಲಾಗಿರೋದು. ಈಗ ಅವರ ಕುಟುಂಬ ಹೇಳ್ತಾ ಇದೆ, ನಾವು ಏನ್ ತಪ್ಪು ಮಾಡಿದ್ವಿ, ಒಂದು ಅಭಿಮಾನವನ್ನ ತೋರಿಸಿದ್ದು, ಅಭಿಮಾನಿಯಾಗಿದ್ದೆ ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಕುಟುಂಬ ಕೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಪತಿಯನ್ನ ಕಳ್ಕೊಂಡಿದ್ದಾರೆ ತಾಯಿ, ಇನ್ನೊಂದು ಕಡೆ ತನ್ನ ಮಗನನ್ನ ಕಳ್ಕೊಂಡಿದ್ದಾರೆ ಆಕೆ. ಹಾಗಾದ್ರೆ ಮಗನೂ ಜೈಲು ಪಾಲು, ಪತಿನೂ ಇಲ್ಲ, ನಾನು ಹೇಗೆ ಬದುಕಬೇಕು ಅನ್ನುವ ಪರಿಸ್ಥಿತಿ. ಬಡತನದಿಂದಲೇ ಜೀವನ ಮಾಡ್ತೀವಿ, ನಮ್ಮ ಹುಡುಗ ತಂದಾಗ್ತಿದ್ದು ಇಷ್ಟು ಜೀವನ ಹಂಗೆ ನಡೆಯೋದು. ಅವ್ನು ನೋಡ್ಕೊಂಬರೋ ಕೂಡ ದುಡ್ಡಿಲ್ಲ ಸರ್ ನಮ್ಮ ಕೈಲಿ, ಹೋಗಕ್ಕೆ ಹೋಗಿ ಇಲ್ಲ, ಏನು ಮಾಡೋದು. ಅವನಿದ್ದಲ್ಲೇ ನಾ ಹಾಕುತ್ತೆ ಸರ್ ಎಲ್ಲ ಮನೆಯದು ಪರಿಸ್ಥಿತಿ. ಅವನೇ ಆಟ ಹೊಡಿಯನು ತಂದು ಕೊಡೋನು, ಅವನೇ ಇಲ್ಲ ಅಂದಮೇಲೆ ಏನು ಮಾಡ್ಬೇಕು ಸರ್ ನಾವು? ಜೀವನ ನಡಿಬೇಕಲ್ಲ ನಮ್ಮದು. ಅದು ಹಿಂಗೇ ಹೆಂಗಂದ್ರೆ ಮತ್ತೆ ಉಪವಾಸ ವನವಾಸ ಇರ್ಬೇಕು ಬರೋ ತನಕ. ಮಗ ಹೋಗಿ ಕರ್ಕೊಂಡೋಗಿದಾರಲ್ಲ, ಯಾರು ಕರ್ಕೊಂಡೋಗಿದಾರ ಮತ್ತೆ ಯಾರು ಪರವಾಗಿ ಕರ್ಕೊಂಡೋಗಿದ್ರೆ ಮೋಸ ಮಾಡಿದಾರಲ್ಲ, ಅವ್ರಿಗೆ ಬಿಡಿಸ್ಕೊಡ್ಬೇಕು. ಇಲ್ಲ ನನ್ನ ಮಗ ಅಲ್ಲೇ ಇರಲಿ, ನಾವು ಇಲ್ಲಿ ನಾನು ಮಾಡಿ ಸರ್ ಇನ್ನೇನು ಮಾಡಕ್ಕೆ. ಬಡತನದಿಂದಲೇ ಜೀವನ ಮಂತ್ಯಾನ ನಡೀತಿತ್ತು ಸರ್ ಅವನಿದ್ದ. ಈಗ ಅವನೇ ಈಗ ಹೋಗ್ಬಿಟ್ಟ ಅಂದ್ರೆ ಅವನಿದ್ದ ಅವ್ರ ಅಪ್ಪಾಜಿನೂ ಇದಾಗ್ಬಿಡ್ತು. ಅವ್ರ ಅಪ್ಪಾಜಿನ ಈಗ ಮಂತ್ಯಾನ ಈಗ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟ ಸರ್ ಮಂತ್ಯಾನ್ದಾಗೆ. ಏನಕ್ಕಂದು ದಾರಿ ಇಲ್ಲ, ಈಗ ಅವ್ನು ಬಿಡಿಸ್ಕೊಂಡು ಬರೋ ಶಕ್ತಿನೂ ನಮಗಿಲ್ಲ. ಏನಿದ್ರು ಮತ್ತೆ ಅವನು ಕರ್ಕೊಂಡೋದ್ರದಾರ ಅವರೇ ಏನಿದ್ರು ಅದು ಕೆಲ್ಪ್ ಮಾಡ್ಬೇಕು ನೋಡಿ. ಈ ಗಂಡನು ಹೋದ ಮಗನೂ ಹೋದ ಅಂತಂದು ಹಗಲು ರಾತ್ರಿ ಚಿಂತೆ ಮಾಡ್ಕೊಂತ ಏನು ಊಟನೂ ಮಾಡಲ್ಲ, ಏನು ಮಾಡಲ್ಲ. ಅದಕ್ಕಾಗಿಲ್ಲೇ ನಾವು ಅಲ್ಲಿ ಬಿಟ್ಟು ಬಂದು ಈಗ ಆಕೆ ಕಾದ್ಕಂತ ಕುಂತಿದ್ದೀನಿ ಸರ್. ಏನಾರು ಹೇಳಿದ್ರೆ ನಿಮ್ಮಿದ್ರಿಗೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ, ಅನುಕುಮಾರ ಫ್ಯಾಮಿಲಿ ಸಂಕಷ್ಟದಲ್ಲಿದೆ, ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಒಂದು ಕಡೆ ತನ್ನ ಪತಿಯನ್ನ ಕಳ್ಕೊಂಡು, ಇನ್ನೊಂದು ಕಡೆ ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಗನೂ ಜೈಲು ಪಾಲು. ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಕೂಡ ಇಡೀ ಒಂದು ಕುಟುಂಬದಲ್ಲಿ ಕಾಣಿಸ್ತಾ ಇದೆ. ಇವರ ಪರಿಸ್ಥಿತಿ ಹಿಂದೆ ಯಾವ ರೀತಿಯಾಗಿತ್ತು, ಈಗ ಹೇಗಾಗಿದೆ, ಎಷ್ಟು ಜನ ಮಕ್ಕಳು ಇವರಿಗೆ? ನವಿತಾ ಜೈನ್ ಏನು ಅನುಕುಮಾರ್ ಕುಟುಂಬ ಇದೆ, ನಿಜಕ್ಕೂ ಕೂಡ ಇದು ಮೊದಲಿನಲ್ಲೂ ಕೂಡ ಬಡತನದಲ್ಲೇ ಜೀವನ ಸಾಗಿಸುತ್ತಿದ್ದಂತ ಕುಟುಂಬ. ಅದರಲ್ಲಿ ಪ್ರಮುಖವಾಗಿ ಏನು ಅವರ ಕುಟುಂಬದಲ್ಲಿ ಈ ಮೂರು ಜನ ಗಂಡು ಮಕ್ಕಳು ಮತ್ತು ಒಬ್ಬಾಕೆ ಮಾತ್ರ ಹೆಣ್ಣು. ಇವರು ಮೂರು ಜನದಲ್ಲಿ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ದಂಥದ್ದು ಅನುಕುಮಾರ್. ಯಾಕಂತಂದ್ರೆ ಅವನು ಆಟ ಓಡಿಸ್ತಾ ಇದ್ದ ಇಡೀ ದಿನ. ಮಾತಾಡಿಸ್ತೀನಿ ವಿನಾಯಕ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಈಗ ಅನುಕುಮಾರ್ ತಮ್ಮ ಆಗಿರುವಂತಹ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ತಮ್ಮ ಈಗ ಜೈಲಲ್ಲಿ ಇದ್ದಾರೆ, ದರ್ಶನ್ ಅವರ ಅಭಿಮಾನಿ ಆಗಿದ್ರು, ಆದ್ರೆ ಗೊತ್ತಿಲ್ಲದಂತಹ ಒಂದು ವಿಚಾರದಲ್ಲಿ ಕರ್ಕೊಂಡು ಹೋಗಿ ಹೀಗಾಯ್ತು ಅನ್ನುವಂತಹ ಒಂದು ಬೇಜಾರು ನಿಮ್ಗೆ ಇದೆಯಾ? ನಿಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಅಮ್ಮ ಕಣ್ಣೀರು ಹಾಕ್ತಿದ್ದಾರೆ,
ಮಾತಾಡಿ, ಹೇಳಿ ಹೇಗಿದೆ ನಿಮ್ಮ ಕುಟುಂಬದ ಪರಿಸ್ಥಿತಿ, ಯಾವ ರೀತಿಯಾಗಿದೆ? ಮನೆಯಲ್ಲಿ ಯಾರು ಅನ್ನುವೇ ಅಲ್ಲೇ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಿದ್ದ, ನೀವೆಲ್ಲರೂ ಏನ್ ಯಾವ ರೀತಿಯಾಗಿ ಈಗ ಕುಟುಂಬ ನಿರ್ವಹಣೆ ಮಾಡ್ತಿದ್ದೀರಿ? ಅಂತ ಹೋಗಕ್ಕೂ ದುಡ್ಡಿಲ್ಲ, ನಮ್ಮ ತರ ಬರೋದಿಲ್ಲದ ತರ. ನನ್ ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀನಿವಾಸ್ ನಿಮ್ಗೆ? ಕೇಳಿಸ್ತೈತೆ. ಓಕೆ, ಹೇಗಿದೆ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ? ಅದೇ ಅವನಿಗೋ ಅವ್ನೋಗೋ ನೋಡಕ್ಕೂ ದುಡ್ಡಿಲ್ಲ, ಹಂಗಾಯ್ತು ಪರಿಸ್ಥಿತಿ. ಅಪ್ಪಂದು ದಿವಸ ಮಾಡಕ್ಕೂ ದುಡ್ಡಿಲ್ಲ. ಅಂದ್ರೆ ಅನು ಅವರೇ ಕೆಲಸ ಮಾಡ್ತಾ ಇದ್ದಿದ್ದ, ನೀವೆಲ್ಲ ಏನ್ ಮಾಡ್ಕೊಂಡಿದ್ದೀರಿ? ನಾನು ಓದ್ತಿದ್ವಿ, ನಮ್ಮ ಅಣ್ಣನೇ ಕೆಲಸ ಮಾಡ್ತಿದ್ದ, ಅವನು ಒಂಥರ ಯಜಮಾನ್ ಮನುಷ್ಯ ತರ ಇದ್ದ. ಈಗ ಒಂದ್ ಕಡೆ ತಂದೆನು ಕೂಡ ಕಳ್ಕೊಂಡಿದ್ದೀರಿ, ಈ ಕಡೆ ಅಣ್ಣ ಈಗ ಜೈಲಲ್ಲಿದ್ದಾನೆ, ಈಗ ಯಾರು ನಿಮ್ಗೆ ಯಾರು ಸಹಾಯ ಯಾರಾದ್ರೂ ಮಾಡ್ತಾ ಇದಾರ? ಅಕ್ಕಪಕ್ಕದವ್ರು ಏನಾದ್ರೂ ಹೆಲ್ಪ್ ಮಾಡ್ತಾ, ಅಂದ್ರೆ ಯಾರು ಮಾಡಿದ್ರು ಕೂಡ ಎಷ್ಟು ದಿನದವರೆಗೂ ಮಾಡ್ತಾರೆ ಅನ್ನುವ ಪರಿಸ್ಥಿತಿ ಅಲ್ವಾ? ನೋಡೋದಕ್ಕೆ ಏನಾದ್ರು ಹೋಗಿದ್ರ ತಮ್ಮ ಅಣ್ಣನ? ಅದೇ ಸೋಮವಾರ ಹೋಯ್ತು ಮೇಡಮ್. ಸೋಮವಾರ ಹೋಗಿ ನೋಡ್ಕೊಂಡ್ಬಂದ್ವಿ, ಚೆನ್ನಾಗಿದ್ವಿ, ಚೆನ್ನಾಗಿದ್ವಿ, ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಅಂತ. ದರ್ಶನ್ ಅಂದ್ರೆ ತುಂಬಾ ಪ್ರೀತಿ ಅಭಿಮಾನ ಇತ್ತ ಅವರಿಗೆ? ದರ್ಶನ್ ಅಂದ್ರೆ ಅವ್ನು ಫಿಲಮ್ ಆಕ್ಟರ್ ಕೂಡ ಇಷ್ಟ ಇಲ್ಲ ಮೇಡಮ್, ಬಾಡಿಗೆ ಅಂತ ಹೇಳಿ ಹೋಗಿತ್ತು. ಬಾಡಿಗೆ ಅಂತ ಏನ್ ವಿಚಾರನೆ ಗೊತ್ತಿರ್ಲಿಲ್ಲ ಅನುಗೆ? ಗೊತ್ತೇ ಇಲ್ಲ, ಬಾಡಿಗೆ ಐತ್ ಬಾರ ಅಂತ. ಇವಾಗ ದುಡ್ಕಂತೆಲ್ಲರಿಗೆ ಸರಿಸಲು ಹೋಗಿಲ್ಲ. ಕರೆದಾಗ ಹೋಗ್ತಾರೆ, ಬಾಡಿಗೆ ಸಿಗ್ತಲ್ಲ ಅಂತ ಹೇಳಿ. ನಿಮ್ಗೆ ಹೇಗ್ ಗೊತ್ತಾಯ್ತು, ಯಾವಾಗ ಗೊತ್ತಾಯ್ತು ನಿಮ್ಗೆ? ಮೂರ್ ದಿವಸ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ ಮೇಡಮ್, ಅವಾಗ ನೋಡಿದ್ದು ಟಿವಿ, ಆ ಟಿವಿಯಾಗ ಬಂದಾಗ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಸ್ವಲ್ಪ ಧೈರ್ಯದಿಂದ ಇರಿ ಅಂತ ಹೇಳ್ತೀವಿ, ಅಮ್ಮನಿಗೂ ಧೈರ್ಯವನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.